ವೀರು ಕಿಣಿ ಮಾಡೋ ನಮಸ್ಕಾರಗಳು. ಇವತ್ತು ನಾನು ನಮ್ಮ ನೈಸರ್ಗಿಕವಾಗಿ ಬೆಳೆದಿರುವಂತಹ ಬಾಳೆಹಣ್ಣಿನ ತೋಟದಲ್ಲಿದ್ದೀನಿ. ನೀವು ಇದನ್ನು ನೈಸರ್ಗಿಕ ಅನ್ಬೋದು, ಆರ್ಗ್ಯಾನಿಕ್ ಅನ್ಬೋದು, ಸಾವಯವ ಅನ್ಬೋದು, ಅಥವಾ ವಿಷಮುಕ್ತ ಅನ್ಬೋದು, ಅಥವಾ ಕೆಮಿಕಲ್ ಫ್ರೀ ಅನ್ಬೋದು, ಅಥವಾ ಪಾಯ್ಸನ್ ಫ್ರೀ ಬಾಳೆ ತೋಟ ಅನ್ಬೋದು, ಏನು ಅನ್ಬೋದು. ಸೊ ಎಟ್ ದ ಎಂಡ್ ಆಫ್ ದಿ ಡೇ ಏನಂತಂದರೆ, ಇದು ಯಾವುದೇ ತರಹದ ಒಂದು ರಾಸಾಯನಿಕವನ್ನು ಬಳಸ್ದೇನೆ ಅಥವಾ ವಿಷವನ್ನು ಬಳಸ್ದೇನೆ ಬೆಳೆದಿರುವಂತಹ ಒಂದು ಬಾಳೆ ತೋಟ. ಈ ಬಾಳೆ ತೋಟ ನಾವು ರೆಡಿ ಮಾಡಿದ್ದು ನವಂಬರ್ 2019. ಅದರ ಒಂದು ಒಂದು ಕಾಲು ವರ್ಷ ಆಯಿತು ಆ್ಯಸ್ ಆ್ಯಂಡ್ ಟುಡೇ. ಇವತ್ತು ಅಂದರೆ ಫೆಬ್ರವರಿ 16, 2021 ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಆಲ್ರೆಡಿ ಇದು ನಾವು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿ ನೋಡ್ಬೋದು. ಸೊ ಇದು ಈ ಪ್ಲ್ಯಾಂಟ್ ನಾವು ಆಲ್ರೆಡಿ ಕಟ್ ಮಾಡಾಗಿದೆ. ಹತ್ರ ಒಂದು 2 months ಅಥವಾ 2.5 months ಆಯಿತು. ಇದು ರೀಸೆಂಟಾಗಿ ನಾನು ಕಟ್ ಮಾಡಿದ್ದೆ, ಒಂದು 4 days ಆಯಿತು. ಇಲ್ಲಿನ್ನೂ ಹನಿ ನೋಡ್ಬೋದು ನೀವು, 4 days ಆಯಿತು ಇದು ಹಾರ್ವೆಸ್ಟ್ ಮಾಡಿ. ಈ ತೋಟದ ವಿಶೇಷತೆ ಏನಂತಂದರೆ, ಇದು ನಾವು 3/4 ಎಕರೆಯಲ್ಲಿ ನಾನು ಬಾಳೆಯನ್ನು ಹಚ್ಚಿದ್ದೀನಿ. ಬಾಳೆ ಹಚ್ಚುವಾಗ ನಾನು ನಮ್ಮ ಸಹೋದರನಾದ ಜಗದೀಶ್ ಹಿರೇಮಠ್ ಅವರ ತೋಟದಿಂದ, ಅಂದರೆ ಅಫ್ಜಲ್ಪುರದಲ್ಲಿ ಏನೋ ಅವರು ತೋಟ ಇದೆ, ಬಾಳೆ ತೋಟ ಇದೆ, ಆ ತೋಟದಿಂದ ನಾನು ಬೀಜವನ್ನು ತಂದು, ಬೀಜ ಅಂತಂದರೆ ನಾಟ್ ಲೈಕ್ ಅಗಿ ಅನ್ ಸ್ಯಾಪ್ಲಿಂಗ್ ಸಿಗುತ್ತಲ್ಲ ಆ ಥರ ಅಲ್ಲ, ಇದು ಬೀಜ, ಇದು ಒಂಥರ ಬೀಜ, ಇದು ಸಕ್ಕರ್ ಅಂತಾರೆ, ಇದು ಬಾಳೆ ಬನಾನಾ ಸಕ್ಕರ್. ಈ ಬನಾನಾ ಸಕ್ಕರ್ದು ಏನು, ಇದು ಒಂದು ಗಡ್ಡಿ ಇರುತ್ತಲ್ಲ, ಈ ಗಡ್ಡಿ ತೆಗೆದುಬಿಟ್ಟು ಇಂಥ ಒಂದು 800 ಗಡ್ಡಿಗಳನ್ನು, ಅಂದರೆ ಬೀಜವನ್ನು ನಾವು ಈ ತೋಟದಲ್ಲಿ ಹಚ್ಚಿದ್ದೀವಿ. ಕಾರಣ ಏನಂತಂದರೆ, ಈ ನಾವು ಬೀಜ ಹಚ್ಚೋದ್ರಿಂದ ಮತ್ತು ಅದ್ರ ಜೊತೆಗೆ ನಾವು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಎಲ್ಲ ಬಾಳೆನೂ ಸರಿಸಮವಾಗಿ, ಅಂದರೆ ಒಂದೇ ಲೆವೆಲಲ್ಲಿ ಬೆಳೆಯೋದಿಲ್ಲ. ಆ ಭಾಗದಲ್ಲಿ ಅದಕ್ಕೆ ಏನು ನ್ಯೂಟ್ರಿಷನ್ ಸಿಗುತ್ತೋ ಅದರ ಅನ್ವಯವಾಗಿ ಅದು ಬೆಳೀತಾ ಹೋಗುತ್ತೆ. ನೀರಿನ ಅವೈಲೆಬಿಲಿಟಿ ಅಥವಾ ಏನು ಪೋಷಕಾಂಶಗಳ ಒಂದು ಅವೈಲೆಬಿಲಿಟಿ, ಅದರದ ಆಧಾರದ ಮೇಲೆ ಅದು ಬೆಳೀತಾ ಹೋಗುತ್ತೆ. ಅದ್ರ ಸಲುವಾಗಿನೇ ನೋಡ್ಬೋದು ನೀವು, ಈ ಬಾಳೆ ಇವಾಗ ಕಟಾವಾಗಿ ರೆಡಿ ಆಗಿದೆ. ಈ ಬಾಳೆ ಆಲ್ರೆಡಿ ಕಟಾವ್ ಆಗಿಬಿಟ್ಟು 2.5 ತಿಂಗಳಾಗಿದೆ. ಈ ಬಾಳೆ ಕಟಾವಾಗಿ 4 ದಿವಸ ಆಯಿತು. ಸೊ ಈ ಬಾಳೆ ಇನ್ನೂ ಹೂವೇ ಬಿಟ್ಟಿಲ್ಲ, ಹಚ್ಚದಾಗಿಡ್ದು ಅಷ್ಟೇ ಇದೆ. ಸೊ ಈ ಬಾಳೆ ಇನ್ನೂ ಕೂಡ ಕಟಾವಾಗಿದೆ. ಸೊ ಇದು ಇದು ಹೂ ಬಿಟ್ಟು ಕಾಯಿ ಕಟ್ತಾ ಇದೆ. ಮೇ ಬಿ ಒಂದು ಹೂ ಬಿಟ್ಟು ಕಾಯಿ ಕಟ್ಟೋದಕ್ಕೆ ಒಂದು ಹತ್ರ ಒಂದು 1.5 months ಆಗಿರ್ಬೋದು. ಇಟ್ ವಿಲ್ ಟೇಕ್ ಅನದರ್ ಒನ್ ಆ್ಯಂಡ್ ಹಾಫ್ ಮಂತ್ ಇದು ತೊಗೊಳತ್ತಿದ್ದು ಕಟಾವ್ ಮಾಡೋದಕ್ಕೆ. ಸೊ ಇಲ್ಲೇನಂತಂದರೆ ನೋಡ್ಬೋದು, ಸೊ ಈ ಥರ ಇವಾಗ ಹೂ ಬಿಟ್ಟು ಕಾಯಿ ಕಟ್ತಾ ಇದೆ. ಸೊ ಇಷ್ಟೇ ಒಂದು ಏನು ನಾನು ನಮ್ಮ ಸುತ್ತಮುತ್ತಲಿರೋ ಒಂದು ಗಿಡಗಳನ್ನ ನಾನು ನಿಮ್ಗೆ ತೋರಿಸಿದ್ರೆ, ಒಂದು 10-12 ಗಿಡಗಳನ್ನು ನಾನು ನಿಮ್ಗೆ ತೋರಿಸಿದ್ರೆ ಇಷ್ಟೊಂದು ವೈವಿಧ್ಯತೆ ನೀವು ನಾವು ಕಾಣ್ಬೋದು. ಹಾಂ, ಇವಾಗ ಕಟ್ ಮಾಡಬೇಕಾಗಿರುವಂಥ ಗಿಡ, ಆಲ್ರೆಡಿ ಕಟ್ ಮಾಡಿಬಿಟ್ಟು 2.5 ತಿಂಗಳಾಗಿರುವಂಥ ಗಿಡ, ಕಟ್ ಮಾಡಿ 4 ದಿವಸ ಆಗಿರುವಂತಹದ್ದು, ಇನ್ನೂ ಹೂವೇ ಬಿಡದಿರೋಂಥದ್ದು, ಹೂ ಬಿಟ್ಟು ಕಾಯಿ ಕಟ್ತಾ ಇರುವಂತಹ ಒಂದು ಗಿಡ, ಅದ್ರ ಜೊತೆ ಜೊತೆಗೆ ಹೂ ಬಿಡ್ತಾ ಇರೋದು. ಸೊ ಈ ಥರ ವೈವಿಧ್ಯತೆ ಇರೋದ್ರಿಂದ ನಾವು ನಮ್ಮ ಕಸ್ಟಮರ್ಗೆ, ಅಂದರೆ ನಮ್ಮ ಹತ್ರ ಏನು ಕನ್ಸ್ಯೂಮರ್ಸ್ ಇದ್ದಾರೆ, ಬಾಳೆಹಣ್ಣನ್ನು ನಾವು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಕಂಟಿನ್ಯೂಸ್ ಆಗಿ ನಾವು ಸಪ್ಲೈ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬಹುದು. ಸೊ ಇದು ಇದು ಕಟಾವ್ ಆದ ಕೂಡಲೇ, ಫಾರ್ ಎಕ್ಸಾಂಪಲ್ ನೋಡಿ, ಇದು 2.5 ತಿಂಗಳಲ್ಲಿ ಕಟಾವ್ ಆಯಿತು. ಕಟಾವ್ ಆದ ಕೂಡಲೇ ಇದು ನಾವು ಈ ಗಿಡನ ನಾವು ಕಡಿಯೋದಿಲ್ಲ. ಕೆಮಿಕಲ್ ಫಾರ್ಮರ್ಸ್ ಅಥವಾ ರಾಸಾಯನಿಕ ಕೃಷಿಕರು ಏನು ಮಾಡ್ತಾರೆ ಅಂತಂದರೆ, ಈ ಗಿಡವನ್ನು ಬುಡ ಸಮೇತ ಕೀಳುಬಿಟ್ಟು ಅಥವಾ ಕಡಿದ್ಬಿಟ್ಟು ಹೊರಗಡೆ ಹಾಕಿಬಿಟ್ಟು ಏನು ಸುಟ್ಟಾಕ್ಬಿಡ್ತಾರೋ ಕೆಲವೊಂದು ಸರಿ ಏನಂತಂದರೆ, ಯಾವುದೋ ಬದುವಿನ ಮೇಲೆ ಹಾಕ್ಬಿಟ್ಬಿಡ್ತಾರೆ ಬಿಸಿಲಿಗೆ. ಸೊ ಅದ್ರದ್ದೇನು ಉಪಯೋಗ ಅವರು ತೊಗೊಳೋದಿಲ್ಲ. ಸೊ ಪರಿಸರದ ನಿಯಮ ಏನಂತಂದರೆ, ತಾಯಿ ಯಾವಾಗಲೂ ತನ್ನಲ್ಲಿರುವ ಒಂದು ಶಕ್ತಿ ಕೊನೆಯ ಹಂತದವರೆಗೂ ಕೂಡ ಏನಿರುತ್ತೋ ತನ್ನಲ್ಲಿರುವ ಶಕ್ತಿ ತನ್ನ ನೆಕ್ಸ್ಟ್ ಜನ್ರೇಷನ್, ಅಂದರೆ ಮಕ್ಕಳಿಗೆ ಬಿಟ್ಕೊಟ್ಟು ಹೋಗುತ್ತೆ, ಸಪ್ಲೈ ಮಾಡಿಬಿಟ್ಟು ಹೋಗುತ್ತೆ. ಸೊ ಎಲ್ಲಿವರೆಗೂ ಈ ಗೊನೆ ಇತ್ತೋ ಅದರಲ್ಲಿರುವ ಶಕ್ತಿ ಆ ಗೊನೆ ಹೋಗ್ತಾ ಇತ್ತು ಬಾಳೆಗೊನೆಗೆ. ಯಾವಾಗ ನಾವು ಬಾಳೆ ಕಟಾವ್ ಮಾಡಿಬಿಟ್ಟು ಅದರಲ್ಲಿರುವ ರಸ, ಅಂದರೆ ಒಂದು ಪೋಷಕಾಂಶಗಳು, ಅದರ ನೆಕ್ಸ್ಟ್ ಜನ್ರೇಷನ್ ಏನು ಮರಿ ಇದೆ ಅಥವಾ ಮಗು ಇದೆ ಅದಕ್ಕೆ ಸಪ್ಲೈ ಮಾಡ್ತಾ ಇದೆ, ಅದ್ರ ಸಲುವಾಗಿ ನೋಡ್ತಾ ಇರ್ಬೋದು ನೀವು ಇದು ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಸೊ ಇದು 2.5 ತಿಂಗಳ ಆದಮೇಲೆ. ಸೊ ಈ ಪರ್ಟಿಕ್ಯುಲರ್ ಏನು ನೆಕ್ಸ್ಟ್ ಜನ್ರೇಷನ್, ಅಂದರೆ ಸೆಕೆಂಡ್ ಏನು ಪ್ಲ್ಯಾಂಟ್ ಇದೆಯಲ್ಲ, ಇದು ಹತ್ರ ಒಂದು ಏನಾದರೂ 3 months ಆದಮೇಲೆ ನಮಗೆ ಹೂ ಬಿಟ್ಬಿಟ್ಟು ಅದಾದ ಒಂದು 6 months ಓಕೆ ಅದು ನಮಗೆ
ಕಾಯಿ ಕೊಡುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಆಫ್ಟರ್ 9 ಮಂತ್ಸ್ ಅಂದರೆ 8-9 ತಿಂಗಳಲ್ಲಿ ಈ ಗಿಡ ನಮಗೆ ಬಾಳೆ ಕೊಡುತ್ತೆ. ಸೊ ಅದ್ರ ಜೊತೆ ಜೊತೆಗೆ ಇಲ್ಲಿ ನೋಡ್ಬೋದು, ನಾನು ರೀಸೆಂಟಾಗಿ ಕಟಾವು ಮಾಡಿರೋದು, ಅದ್ರ ಮರಿ ಇನ್ನೂ ಚಿಕ್ಕದಿದೆ. ಮೋಸ್ಟ್ಲಿ ಇದು 1-2 ಮಂತ್ಸ್ ಲೇಟರ್ ದ್ಯಾನ್ ದಿಸ್ ಪ್ಲ್ಯಾಂಟ್. ಆಫ್ಟರ್ ಮೇ ಬಿ 11 ತಿಂಗಳಾದಮೇಲೆ ಈ ಗಿಡ ನಮಗೆ ಬಾಳೆ ಕೊಡುತ್ತೆ. ಸೊ ಇದು ಗಿಡ ಇನ್ನೂ ನಮಗೆ ಹೂನೇ ಕೊಟ್ಟಿಲ್ಲ. ಮೋಸ್ಟ್ ಪ್ರೊಬ್ಯಾಬ್ಲಿ ಈ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ನೀರು ಸರಿಯಾಗಿ ಪೂರಕ್ಕೆ ಆಗಿಲ್ವೋ, ಅಥವಾ ನಾವು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ನಾವು ಯಾವುದೇ ಥರವಾದ ಒಂದು ಪೋಷಕಾಂಶಗಳನ್ನು ಪ್ರತಿಯೊಂದು ಗಿಡಕ್ಕೆ ನಾವು ಸಪ್ಲೈ ಮಾಡದೇ ಇರೋ ಕಾರಣ ಎಲ್ಲಾನು ಒಂದೇ ರೀತಿಯಾಗಿ ಬೆಳೆದಿರಲ್ಲ. ಸೊ ಪ್ರೊಬ್ಯಾಬ್ಲಿ ಏನದರ್ 2-3 ಮಂತ್ಸ್ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗಿ ಮೋಸ್ಟ್ಲಿ 7-8 ಮಂತ್ ಆದಮೇಲೆ ಇದನ್ನು ಕೂಡ ನಮಗೆ ಬಾಳೆ ಕೊಡುತ್ತೆ. ಸೊ ಇದೇ ರೀತಿ ನಮ್ಮ ತೋಟದಲ್ಲಿ ಅಂದರೆ ಈ ಪ್ಲಾಟಿಂದ ನಾನು 365 ದಿನಗಳ ಕಾಲನೂ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದಿಲ್ಲ ಎರಡು ಬಾಳೆಯನ್ನು ಕಟಾವು ಮಾಡಬಹುದು. ಅದೇ ಥರನೇ ಪ್ಲ್ಯಾನ್ ಇಟ್ಕೊಂಡು ಈ ತೋಟವನ್ನು ಮಾಡಿದ್ದೀನಿ. ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಇದು ವಿಷಮುಕ್ತವಾಗಿ ಬೆಳೆದಿದ್ದಾಯಿತು, ಅದನ್ನು ಕಟಾವು ಲೆವೆಲಿಗೆ ಬೆಳೆಸಿಬಿಟ್ಟು ನಾವೀಗ ನಾನು ಗುಲ್ಬರ್ಗ ಅಂದರೆ ನಾನು ಮೂಲತಃ ಗುಲ್ಬರ್ಗದಲ್ಲಿ ವಾಸವಿರೋದು. ಡೈಲಿ ನಾನು ಗುಲ್ಬರ್ಗದಿಂದ ನಮ್ಮ ಗ್ರಾಮ ಕಾರ್ಭೋಸಗ ಅಂದರೆ ಅಫ್ಜಲ್ಪುರ್ ತಾಲೂಕಲ್ಲಿದೆ ಈ ಗ್ರಾಮಕ್ಕೆ ನಾನು ಡೈಲಿ ಬಂದು ತೋಟದ ಕೆಲಸ ಮಾಡಿ ತಿರ್ಗಾ ವಾಪಸ್ ಹೋಗುವಾಗ ನಾನು 2 ಗಿಡಗಳನ್ನು ಕಟಾವು ಮಾಡಿಬಿಟ್ಟು ಅದನ್ನು ನಮ್ಮ ಗುಲ್ಬರ್ಗದಲ್ಲಿರುವಂತಹ ನಮ್ಮ ಮನೆಯಲ್ಲಿ ಟ್ರೆಡಿಷ್ನಲ್ ವೇಯಲ್ಲಿ ಅಂದರೆ ಪಾರಂಪರಿಕವಾಗಿ ಅದನ್ನು ಹಣ್ಣಿಗೆ ಹಾಕ್ತೀವಿ. ಪಾರಂಪರಿಕ ಅಂತಂದ್ರೇನು, ಇತ್ತೀಚೆಗೆ ನಾವು ಯಾವ ಥರ ಹಣ್ಣು ಮಾಡ್ತಾಯಿದ್ರೆ ಅಂತಂದರೆ, ಏನು ಈ ಕೆಮಿಕಲ್ ಇರೋ ಕೆಮಿಕಲ್ನ ತೊಗೊಂಡ್ಬಿಟ್ಟು ಈ ಬಾಳೆಗೊನೆನ ಒಂದು ಅಥವಾ ಇದ್ರ ಕಟ್ ಮಾಡಿರೋ ಒಂದು ಹಣಿಗೆ ಅಥವಾ ಹ್ಯಾಂಡ್ಸ್ ಏನಂತಾರಲ್ಲ ಅದನ್ನು ಕಟ್ ಮಾಡಿರೋದನ್ನ ಕೆಮಿಕಲಲ್ಲಿ ಅದ್ದುಬಿಟ್ಟು ಒಂದು ಕೋಲ್ಡ್ ಸ್ಟೋರೇಜಲ್ಲೋ ಅಥವಾ ಏನು ರೈಪ್ನಿಂಗ್ ಒಂದು ಸೆಂಟ್ರಲ್ಲಿ ಇಟ್ಬಿಡ್ತಾರೆ. 2 ದಿನದಲ್ಲಿ ಅವ್ರದ್ದು ಬಾಳೆ ಹಣ್ಣಾಗ್ಬಿಡುತ್ತೆ. ಬಟ್ ನಮಗೆ ಹಣ್ಣು ಮಾಡೋದು ಅಂತಂದರೆ ಕನಿಷ್ಠ ಒಂದು 7-8 ದಿನ ತೊಗೊಳುತ್ತೆ. 7-8 ದಿನ ಮೇ ಬಿ ಒಂದು ಹಣಿಗೆ ಅಥವಾ 2 ಹಣಿಗೆ ಆಗುತ್ತೆ. ಬಟ್ ಕಂಪ್ಲೀಟ್ ಒಂದು ಗಿಡ ಹಣ್ಣಾಗಿ ಹೊರಗಾಗಬೇಕು ಅಂತಂದರೆ ಅಪ್ರಾಕ್ಸಿಮೇಟ್ಲಿ 12-15 ದಿನ ಅದು ತೊಗೊಳುತ್ತೆ ನ್ಯಾಚುರಲಿ. ಸೊ ಇದನ್ನು ನಾವು ತೊಗೊಂಡೋಗ್ಬಿಟ್ಟು ಏನು ಗಾಳಿ ಆಡದೇ ಇರುವಂತಹ ಪ್ರದೇಶದಲ್ಲಿ ನಮ್ಮ ಏನು ಪ್ಲೇಸ್ ಇದೆ, ಒಂದು ರೂಮ್ ಇದೆ, ಅದರಲ್ಲಿ ಚೆನ್ನಾಗಿ ಈ ಗೋಣಿಚೀಲ ಮತ್ತು ಫಸ್ಟ್ ಒಂದು ಏನು ತಾಡ್ಪತ್ರಿ ಅಂತಾರಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದರಲ್ಲಿ ಇಟ್ಟಿರ್ತೀವಿ ಒಂದು 2 ಡೇಸು. 2 ಡೇಸ್ ಆದಮೇಲೆ ಅದನ್ನು ನಾವು ಗೋಣಿಚೀಲ ಹೊದಿಕೆ ಹಾಕ್ಬಿಟ್ಟಿರ್ತೀವಿ. ಅದಾದಮೇಲೆ ಒಂದು ತೆಳುವಾದ ಬಟ್ಟೆಯನ್ನು ಒಂದು 5-6 ಡೇಸ್ ಆದಮೇಲೆ ಒಂದು ತೆಳುವಾದ ಬಟ್ಟೆಯಿಂದ ಮುಚ್ಚಿಟ್ಟಿರ್ತೀವಿ. ಅದಾದಮೇಲೆ ನೈಸರ್ಗಿಕವಾಗಿ ಸ್ಲೋಲಿ ಅದು ಬಣ್ಣ ತಿರುಗಿಬಿಟ್ಟು ಹಣ್ಣಾಕುತ್ತಾ ಹೋಗುತ್ತೆ. ಸೊ ಇವಾಗ ಆಲ್ರೆಡಿ ನಮ್ಮ ಏನು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇದ್ದಾರೆ ಅಂದರೆ ಆರ್ಗ್ಯಾನಿಕ್ ಕಸ್ಟಮರ್ಸ್ ಇದ್ದಾರೆ, ಅವರೆಲ್ಲ ಇವಾಗ ಮನೆಗೆ ಬಂದುಬಿಟ್ಟು ಈ ಬಾಳೆಯನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮನೆ ಗುಲ್ಬರ್ಗಾದಲ್ಲಿ ಶೆಟ್ಟಿ ಕಾಂಪ್ಲೆಕ್ಸ್ ಏನಿದೆ, ಶಹಾಬಜಾರ್ ಏರಿಯಾದ ಶೆಟ್ಟಿ ಕಾಂಪ್ಲೆಕ್ಸ್ ಏನಿದೆ ಅದರ ಅಪೋಸಿಟ್ ಸೈಡ್ ಬರುತ್ತೆ. ಸೊ ಆಲ್ರೆಡಿ ಸಾಕಷ್ಟು ಜನ ಇದರದ ಲಾಭ ತೊಗೋತಾ ಇದ್ದಾರೆ. ದಯವಿಟ್ಟು ನೀವು ನಿಮ್ಮ ಏನು ರಿಲೇಟಿವ್ಸು ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಈ ಮೆಸೇಜ್ನ ಶೇರ್ ಮಾಡಿಬಿಟ್ಟು ಅವ್ರಿಗೂ ಕೂಡ ಇದರ ಲಾಭವನ್ನು ತೊಗೊಳೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿಕೊಂಡು ನಾನಿವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ನಮಸ್ಕಾರ.